ಸರ್ಕಾರಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಎಸ್ಎಂ ಪಾಟೀಲ್ ಗಣಿಹಾರ್ ಹೇಳಿದರು. ನಗರದಲ್ಲಿ ಮಾತನಾಡಿದ ಅವರು, ಹಿಜಾಬ್ ಕೇಸರಿ ಶಾಲ್ನಲ್ಲಿ ಸರ್ಕಾರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ, ಆದರೆ ಖಾಸಗಿ ಶಾಲಾ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿಲ್ಲ. ಅದಕ್ಕಾಗಿ ಸರ್ಕಾರ ಈ ವಿಷಯದಲ್ಲಿ ರಾಜಕೀಯ ಮಾಡಬಾರದು ಎಂದು ಆಗ್ರಹಿಸಿದರು. ಕೇಸರಿ ಶಾಲ್ನ ವಿಷಯದ ಮೇಲೆ ಕರ್ನಾಟಕ ಸರ್ಕಾರ ಇವತ್ತು ಜನರನ್ನ, ವಿಶೇಷವಾಗಿ ಬಡವರನ್ನ, ಹಿಂದುಳಿದವರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ಶಿಕ್ಷಣವಂಚಿತರನ್ನಾಗಿ ಮಾಡಬೇಕನ್ನೋ ಒಂದು ಹಿಡನ್ ಅಜೆಂಡಾ ಇದೆ ಅವ್ರ ಕಡೆ. ಬಿಜೆಪಿ ಮತ್ತು ಸಂಘ ಪರಿವಾರದ ಉದ್ದೇಶನೇ ಯಾರೂ ಶಿಕ್ಷಣವಂತರಾಗಬಾರ್ದು, ಕೇವಲ ಮುಂದುವರೆದವರು ಅಷ್ಟೇ ಶಿಕ್ಷಣವಂತರಾಗಬೇಕು, ಹಿಂದುಳಿದರೆ ಯಾರು ಶಿಕ್ಷಣ ಕಲಿಯಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಉದ್ದೇಶವನ್ನು ಮುಂದಿಟ್ಟುಕೊಂಡು ಅವರು ಈ ಶಾಲೆ ಮತ್ತು ಹಿಜಾಬ್ ವಿಷಯದಲ್ಲಿ ಅವರು ಕಾಲೇಜುಗಳನ್ನು ಬಂದ್ ಮಾಡ್ಕೊಂಡು ಹೊರಟಿದ್ದಾರೆ. ಇವತ್ತು ಇದರಂಥ ಹೇಳಿತನ, ಇದರಂಥ ನಾಚಿಕೆ ಹೇಳಿತನ ಯಾವುದೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದರಲ್ಲಿ ಕರ್ನಾಟಕದ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲಾಗಿದೆ. ಅದಕ್ಕೆ ಈಗಿಂದ ಈಗ ಈ ಸರ್ಕಾರ ಕಾಲೇಜುಗಳನ್ನು ಭಯಮುಕ್ತವನ್ನು ಮಾಡಿ ಭಯಮುಕ್ತ ಆಗಿ ಅವು ಆರಂಭ ಮಾಡಬೇಕು, ಇಲ್ಲಾಂದ್ರೆ ಈ ದೇಶದ ಜನ ದಂಗೆಗಳು ಸಂದರ್ಭ ಬರ್ತಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ರಾಜ್ಯದಲ್ಲಿ ಪಾಲಕರೆಲ್ಲರೂ ರೋಷಿಗಿದ್ದಾರೆ. ಇವತ್ತು ಸುಮಾರು ಒಂದು ತಿಂಗಳಿಂದ ಇವತ್ತು ಕಾಲೇಜುಗಳು ಶಾಲೆಗಳು ನಡೀತಾ ಇಲ್ಲ. ಪಾಲಕರು ತಮ್ಮ ಮಕ್ಕಳಿಗೆ ಶಿಕ್ಷಣದ ಚಿಂತೆ ಇದೆ ಹೊರತಾಗಿ ಇವರು ಶಾಲೆಯಿಂದ ಮತ್ತು ಆ ಹಿಜಾಬದ ಚಿಂತೆ ಜನರಿಗೆ ಬೇಕಾಗಿಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು, ಬೊಮ್ಮಾಯಿಯವರ ಸರ್ಕಾರ ಎಚ್ಚೆತ್ತುಕೊಂಡಿವರು, ಆದಷ್ಟು ಬೇಗನೆ ಶಿಕ್ಷಣವನ್ನು, ಈ ಶಿಕ್ಷಣದ ಕ್ಷೇತ್ರವನ್ನು ಭಯಮುಕ್ತ ಮಾಡಿ ಇದನ್ನು ಶಾಲಾ ಕಾರ್ಯಗಳು ಪ್ರಾರಂಭ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.